ಆನಿಕಲ್ ಪಟ್ಟಣದಲ್ಲಿರುವ ಎಎಸ್ಪಿ ಶಾಲಾ ಆವರಣದಲ್ಲಿ ಎಎಸ್ಪಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರಮದಾನ ಶಿಬಿರಕ್ಕೆ ಚಾಲನೆ ನೀಡಿದ ಆನಿಕಲ್ ಪುರಸಭೆ ಅಧ್ಯಕ್ಷ ಪದ್ಮನಾಭರವರು. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪದ್ಮನಾಭರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಎಎಸ್ಪಿ ಶಾಲೆಯನ್ನು ದತ್ತು ಪಡೆದು ಶಾಲೆಯ ಅಭಿವೃದ್ಧಿಗೆ ಮುಂದಾಗಿರುವ ಎಎಸ್ಪಿ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾ ಚಿನ್ನಪ್ಪ ಚಿಕ್ಕಗಡೆ ಮತ್ತು ಸದಸ್ಯರ ಕಾರ್ಯ ಶ್ಲಾಘನೀಯವಾದುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಎಎಸ್ಪಿ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾ ಚಿನ್ನಪ್ಪ ಚಿಕ್ಕಹಗಡೆರವರು ಮಾತನಾಡಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಕ್ಷರವನ್ನು ಕಲಿಸಿ ದಾರಿದೀಪವಾದ ಎಎಸ್ಪಿ ಶಾಲೆ. ನಾವು ಕೂಡ ಎಎಸ್ಪಿ ಶಾಲೆ ಕಾಲೇಜಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದು, ನಮ್ಮಿಂದ ಈ ಸಮಾಜಕ್ಕೆ ಹಾಗೂ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕು ಎಂಬುವ ಪರಿಕಲ್ಪನೆಯಲ್ಲಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಹಳೆ ವಿದ್ಯಾರ್ಥಿಗಳ ಸಂಘ ಎಂದು ಸ್ಥಾಪನೆ ಮಾಡಿಕೊಂಡು, ಈಗಾಗಲೇ ಸಂಘದ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಮುಂದುವರೆದ ಭಾಗವಾಗಿ ಶಿಥಿಲಗೊಂಡಿರುವ ಜೆಒಸಿ ಕಟ್ಟಡವನ್ನು ಅಭಿವೃದ್ಧಿಪಡಿಸಿ ಕಟ್ಟಡದ ಸುತ್ತಲೂ ಇರುವ ಪರಿಸರವನ್ನು ಸ್ವಚ್ಛ ಮಾಡಿ ಮುಂದಿನ ದಿನಗಳಲ್ಲಿ ಜೆಒಸಿ ಕಟ್ಟಡದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಸ್ಪರ್ಧಾತ್ಮಕ ತರಬೇತಿ ಶಿಬಿರಗಳು ಮತ್ತು ಕಂಪ್ಯೂಟರ್ ತರಬೇತಿ ನೀಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಪ್ರತಿಯೊಬ್ಬರೂ ಸಹ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಡಾ ಚಿನ್ನಪ್ಪ ಚಿಕ್ಕಹಗಡೆರವರು ಮನವಿ ಮಾಡಿದರು. ಶ್ರಮದಾನ ಕಾರ್ಯಕ್ರಮದಲ್ಲಿ ಎಎಸ್ಪಿ ಹಳೆ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷ ಮೇಡಹಳ್ಳಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್, ಸಂಚಾಲಕರಾದ ಗಣೇಶ್ ರೆಡ್ಡಿ, ಉಮಾಶಂಕರ್, ಗಾಯತ್ರಿ, ನಾಗರಾಜ್, ಶಶಿಕುಮಾರ್ ಮತ್ತಿತರರು ಭಾಗವಹಿಸಿದರು. ಆನೇಕಲ್ ಪಟ್ಟಣದಲ್ಲಿ ಎಎಸ್ಪಿ ಶಾಲೆ ಇದೆ. ನಾವೆಲ್ಲ ಇಲ್ಲಿ ಆಟ ಆಡಿ ಬೆಳೆದವರು. ನಾನು ನೋಡಿದ್ದೀನಿ ಈ ಶಾಲೆ ಎಲ್ಲ ನೋಡಿದ್ದೀನಿ. ಈಗೇನಿದು ಒಂದು ಮೂಲೆಯಲ್ಲಿರೋದ್ರಿಂದ ಯಾವುದೇ ನಮ್ಮ ಪಟ್ಟಣದ ಜನತೆ ಕಣ್ಣಿಗೆ ಕಾಣಿಸ್ತಿರೋವಂಥ ಜಾಗ ಇದು. ಬಟ್ ಏನಂದರೆ ಇಲ್ಲಿ ನಮ್ಮ ಚಿನ್ನಪ್ಪ ಅವರು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲರೂ ಸೇರಿಕೊಂಡು ಇದನ್ನು ಕ್ಲೀನ್ ಮಾಡಬೇಕು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಪುರಸಭೆಯಿಂದ ಏನೇನು ಸಹಾಯ ಬೇಕೋ ನಾನು ಇವ್ರ ಜೊತೆ ಕೈ ಜೋಡಿಸಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆನೇಕಲ್ ಪಟ್ಟಣದಲ್ಲಿ ಸುಮಾರು 80 ವರ್ಷಕ್ಕೂ ಹಳೆಯದಾದ ಎಎಸ್ಬಿ ಶಾಲೆ ಮತ್ತು ಕಾಲೇಜಿದೆ. ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ನಾವು ಇವತ್ತು ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಕೂಡಿ ಒಂದು ಎಎಸ್ಬಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಪ್ರಾರಂಭ ಮಾಡಿಕೊಂಡು ಶಾಲೆಯ ಅಭಿವೃದ್ಧಿ ಕಡೆ ಒಂದು ಚಿಂತನೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ. ಈಗಾಗಲೇ ಈ ಸಂಘದ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ಇಲ್ಲಿ ಕಳೆದ 26 ವರ್ಷಗಳಿಂದ ನಾವೆಲ್ಲ ಕಂಬೈನ್ಡ್ ಸ್ಟಡಿ ಮಾಡಿದಂಥ ಜೆಒಸಿ ಸೆಂಟ್ರಲ್ಲಿ ಭಾಳ ಒಂದು ಅವ್ಯವಸ್ಥೆ ಆಗಿದೆ. ಗಲೀಜು, ಮತ್ತೊಂದು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಾಗಿ ಇವತ್ತು ಈ ಕೊಠಡಿ ಶಿಥಿಲವಾಗಿದೆ. ಈಗಾಗಲೇ ಈ ಒಂದು ನಮ್ಮ ಎಎಸ್ಬಿ ಹಳೆ ವಿದ್ಯಾರ್ಥಿಗಳಿಗೆ ಸಂಘಕ್ಕೆ ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆಯಿಂದ 5 ವರ್ಷಗಳ ಕಾಲ ಈ ಶಾಲೆಯೆಲ್ಲ ಒಂದು ಯಾವ ರೀತಿ ಒಂದು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಸರ್ಕಾರದ ವತಿಯಿಂದ 5 ವರ್ಷಗಳ ಕಾಲ ದತ್ತನ್ನು ಕೂಡ ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇವತ್ತು ನಾವು ದೇವಸ್ವಿಯಿಂದ ಈ ಶಾಲೆಗೆ ದೇವಮೂಲೆ ಅಂತ ಶುರು ಮಾಡ್ತಾರೆ, ಅದರ ಮುಖಾಂತರ ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ. ಈ ದೇವಸ್ವಿಯಲ್ಲಿ ಇರತಕ್ಕಂಥ ಎಲ್ಲ ಕಲ್ಮಶ ಗಲೀಜನ್ನು ಸ್ವಚ್ಛತೆ ಮಾಡಿ ಮತ್ತು ಇಲ್ಲಿ ಒಂದು ಕಂಪ್ಯೂಟರ್ಸು ಮತ್ತು ಒಂದು ತಂತ್ರಜ್ಞಾನವನ್ನು ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದು
ಮತ್ತು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರಿಂದ ಇವತ್ತು ಈ ಒಂದು ಕಾರ್ಯಕ್ಕೆ ನಮ್ಮ ಈ ಪಟ್ಟಣದ ಮೊದಲನೇ ಪ್ರಜೆಯಾದಂಥ ಗೌರವಾನ್ವಿತ ಪುರಸಭೆ ಅಧ್ಯಕ್ಷರಾದಂಥ ಪದ್ಮನಾಭ ಅವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸ್ವಚ್ಛತೆಯನ್ನು ಏನು ಗಲೀಜಾಗಿರ್ತಕ್ಕಂಥ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ನಾವು ಈ ನಮ್ಮ ASP ಸಂಘದ ಎಲ್ಲ ಪದಾಧಿಕಾರಿ ಪರವಾಗಿ ಮತ್ತು ಈ ASP ಸಂಘದ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ತುಂಬು ಹೃದಯಗಳನ್ನು ವಂದಿಸುತ್ತಾ ಅವರು ಸಹ ಈ ಶಾಲೆಯಲ್ಲೇ ವ್ಯಾಸಂಗ ಮಾಡಿದ್ದೇನೆ. ಈ ಎಲ್ಲ ಸ್ವಚ್ಛತೆಯನ್ನು ತೆಗಿಲಿಕ್ಕೆ ಪುರಸಭೆಯಿಂದನೂ ಕೈ ಜೋಡಿಸ್ತೇವೆ ಅಂತ ಹೇಳಿದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ JOCಯಲ್ಲಿ ಮೂಲ ಉದ್ದೇಶ ಏನಂತೇಳಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ತಯಾರು ಮಾಡ್ತಕ್ಕಂಥದ್ದು ಇವತ್ತು ಏನು PSI ಇರ್ಬೋದು SI ಇರ್ಬೋದು IAS KAS ಇಂಥ PDOಸು ಇಂಥ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಹೆಜ್ಜೆ ಗುರುತನ್ನು ನಾವು ಎಲ್ಲ ಸ್ನೇಹಿತರು ಇಟ್ಟು ಮಾಡ್ತಾಯಿದ್ವಿ. ಹಾಗಾಗಿ ಇದಕ್ಕೆ ನಮ್ಮ ಎಲ್ಲ ಸಂಘದ ಮತ್ತು ಎಲ್ಲ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಇನ್ನೂ ಇವತ್ತು ಈ ಶಾಲೆ ನೋಡಿ ಭಾಳಷ್ಟು ಶಿಥಿಲವಾಗಿದೆ ಕಟ್ಟಡ, ಆ ಪೇಂಟಿಂಗ್ಸ್ ಇಲ್ಲ, ಮತ್ತು ಬಾಗಿಲುಗಳಿಲ್ಲ, ಕಿಟಕಿಗಳಿಲ್ಲ. ಈಗ ನಾವೆಲ್ಲ ಸ್ನೇಹಿತರುಗಳು ಕೈಗೂಡಿಸಿ ಮಾಡ್ತಾಯಿದ್ದೀವಿ. ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ, ಲಕ್ಷಾಂತರ ಜನ ಇವತ್ತು ASP ಶಾಲೆಯಲ್ಲಿ ವ್ಯಾಸಂಗ ಮಾಡಿ ದೇಶ ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳಲ್ಲಿದ್ದೀರಾ. ಇವತ್ತು ನಮ್ಮ ಶಾಲೆಯ ಒಂದು ಚಿತ್ರಣವನ್ನು ನಾವೆಲ್ಲ ಬದಲಾವಣೆ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಮ ನಿಮ್ಮ ಕೈಯಲ್ಲಾದ ಸೇವೆಯನ್ನು ಶಾಲೆಗೆ ಮಾಡಬೇಕು ಅಂತೇಳಿ ನನ್ನೆಲ್ಲ ವಿದ್ಯಾರ್ಥಿ ನಮ್ಮ ಸ್ನೇಹಿತರ ಪರವಾಗಿ ನಾನು ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಭಾಳಷ್ಟು ದೊಡ್ಡ ಜನ ಇದ್ದಾರೆ ನಮ್ಮ ಶಾಲೆಯಲ್ಲಿ ಓದೋರು, ಅವರೆಲ್ಲರೂ ಕೈ ಜೋಡಿಸಿದ್ರೆ ಇದನ್ನು ಮಾದರಿಯಾಗಿ ಈ ಹಿಂದೆ ನಾವು ಇಡೀ ಆನೇಕಲ್ ತಾಲೂಕಿನಲ್ಲೇ ಒಂದು ದೊಡ್ಡ ಶಾಲೆಯಾಗಿತ್ತು, ಅದನ್ನು ಮರು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಈಗೆಲ್ಲ ಯಾರೆಲ್ಲ ಈ ಮಾಧ್ಯಮದಲ್ಲಿ ಮತ್ತು ವಿಚಾರ ಗೊತ್ತಾಗುತ್ತೆ ಅವರೆಲ್ಲರೂ ಸಹ ಈ ASP ಶಾಲೆಯನ್ನು ಮತ್ತೆ ಮರುಸೃಷ್ಟಿಯನ್ನು ಮಾಡಬೇಕು ಅಂತೇಳಿದ್ರೆ ಇಲ್ಲೊಂದು ಹೊಸ ವ್ಯಾಸಂಗಕ್ಕೆ ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನೆಯನ್ನು ಈ ನಮ್ಮ ಆನೇಕಲ್ ತಾಲೂಕು ಅತ್ಬೆಲೆ ಸಾವಂತ ಶೆಟ್ಟಿ ಬಂಡಪ್ಪನವರ ASP ಸ್ಕೂಲ್ ಏನಿದೆ ಇದರಲ್ಲಿ ಸಂಬಂಧಪಟ್ಟಂಗೆ JOC ಏನಿದೆ ಇದನ್ನು ನಾವು 5 ವರ್ಷಗಳ ಕಾಲ ದತ್ತನ್ನು ಪಡೆದು ASP ಹಳೆ ವಿದ್ಯಾರ್ಥಿಗಳ ಸಂಘದ ಕಡೆಯಿಂದ ಈಗ ಕ್ಲೀನ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಪದ್ಮನಾಭಣ್ಣನವರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾನೇ ನಿಂತು ಎಲ್ಲ ನಿಮಗೆ ಕ್ಲೀನ್ ಮಾಡಿಕೊಟ್ಟು ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ಏನು ಬೇಕಾದರೂ ಸಹಾಯ ನಾನು ಮಾಡ್ತೀನಿ ಅಂತ ಈಗಾಗಲೇ ಬಂದು ಇದನ್ನು ಚಾಲನೆ ಕೊಟ್ಟು ಹೊರಟಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ASP ಏನೇನು ಯಾರ್ಯಾರು ಓದಿದ್ದೀರಾ ಇವರೆಲ್ಲರೂ ಇದಕ್ಕೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿಗೊಳಿಸಿಕೊಡ್ಬೇಕು ಅಂತ ವಿನಂತಿ. ಏನಿಲ್ಲಿ ASP ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಮ್ಮ ಚಿಕ್ಕಗಡೆ ಚಿನ್ನಪ್ಪನವರ ಅಧ್ಯಕ್ಷತೆಯಲ್ಲಿ ಈ ASP ಹತ್ರ ಈ ಕಸ ಎತ್ತುವ ಕೆಲಸ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಚಿನ್ನಪ್ಪನವರೇನೆ. ಇದಕ್ಕೆ ಅಧ್ಯಕ್ಷತೆಯಲ್ಲಿ ಭಾಗವಹಿಸಿದಂತಹ ನಮ್ಮ ಪದ್ಮನಾಭ ಅಣ್ಣನವ್ರಿಗೂ ಒಂದ್ಸುತ್ತ ಎರಡು ಮಾತನ್ನು ಮುಗಿಸ್ತಾ. ದೇವಸ್ಥಾನ ಪಾಳು ಬಿದ್ದರೆ ಆದರೆ ಜೀರ್ಣೋದ್ಧಾರ ಅಂತಾರೆ, ಆದರೆ ನಮ್ಮ ಹಳೆ ವಿದ್ಯಾರ್ಥಿಗಳ ವ್ಯಾಸಂಗ ಮಾಡಿದ ಈ ಶಾಲೆಗೆ ಜೀರ್ಣೋದ್ಧಾರ ಇದುವರೆಗೂ ಆಗಲಿಲ್ಲ. ಅಂಥ ಜೀರ್ಣೋದ್ಧಾರ ಕಾರ್ಯಕ್ರಮ ಕೈಯಾಗಿರುವ ನಮ್ಮ ಚಿಕ್ಕಾವಡೆ ಚಿನ್ನಪ್ಪನವ್ರಿಗೆ ಹಾಗೂ ನಮಗೆ ಸಹಕಾರ ನೀಡ್ತಾ ಇರುವ ನಮ್ಮ ಪುರಸಭಾ ಅಧ್ಯಕ್ಷರಾದ ಪದ್ಮನಾಭರಿಗೆ ಮೊಟ್ಟ ಮೊದಲು ನಾನು ಕೃತಜ್ಞತೆ ಅರ್ಪಿಸ್ತಿದ್ದೇನೆ. ಈ ಕಟ್ಟಡದಲ್ಲಿ ಈ ಕಟ್ಟಡದ ಕೆಳಗೆ ವ್ಯಾಸಂಗ ಮಾಡಿದ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಕೈಲಾದ ಮಟ್ಟಿಗೆ ಈ ಕಾರ್ಯಕ್ಕೆ 1% ನೀವು ಕೈಜೋಡಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ ದಯವಿಟ್ಟು ನಮ್ಮ ಈ ತಾಲೂಕಿನ ಮೊಟ್ಟ ಮೊದಲ ಪ್ರೌಢಶಾಲೆ ಇದು, ಇದನ್ನು ಮೂಲ ಸ್ಥಿತಿಗೆ ತರೋದಕ್ಕೆ ನೀವೆಲ್ಲದೂ ಎಲ್ಲರೂ ಇದು ಸಹಕರಿಸಬೇಕಾಗಿ ನಾನು ಈ ಮಾಧ್ಯಮದ ಕೋರ್ಕೊಳ್ತಾ ಇದ್ದೀನಿ.